ಹೊಂದುತ್ತದೆ. ಇದನ್ನು ನಾವು ಅವರಿಗೆ ಕೊಡೋಣ. ಇದರಿಂದ ವಿಶ್ವಭ್ರಾತೃತ್ವ ವಿಶ್ವಶಾಂತಿಗೆ ಅನುಕೂಲವಾಗುತ್ತದೆ. ಸ್ವಾಮೀಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಭಾರತಕ್ಕಾಗುವ ಲಾಭವೇನು? ಟಾಟಾರವರೇ, ಹಸಿದವನಿಗೆ ವೇದಾಂತ ಹೊಟ್ಟೆ ತುಂಬಿಸಲಾರದು. ಹಾಗೆಯೇ ಹಸಿದವನ ಮುಂದೆ ವೇದಾಂತ ರುಚಿಸುತ್ತದೆಯೇ? ಹಾಗೆಯೇ ನಮ್ಮ ಭಾರತ ಜನರಿಗೆ ಬೇಕಾಗಿರುವುದು ಅನ್ನದ ಅರಿವು, ಬಡತನ ನಿವಾರಣೆಗೆ ಅಕ್ಷರದ ಅರಿವು ಮತ್ತು ದುಡಿಮೆ ಕೈಗಳಿಗೆ ಒಂದು ಉದ್ಯೋಗ. ಇದನ್ನು ನಿಮ್ಮಂಥ ವ್ಯಾಪಾರಿಗಳೇ ನೀಡಲು ಸಾಧ್ಯ. ಹೌದು ಸ್ವಾಮೀಜಿ, ನೀವು ನನ್ನ ಕಣ್ಣು ತೆರೆಸಿದ್ದೀರಿ. ನಾನಿನ್ನು ನಿಮ್ಮ ಆಶಯಂತೆ ನಡೆಯುತ್ತೇನೆ. ಈ ದೇಶದ ಆರ್ಥಿಕ ಅಭಿವೃದ್ಧಿಗಾಗಿ ನಾನೀಗ ಮಾಡುವುದು ಅಳಿಲು ಸೇವೆ ಎಂದೇ ಭಾವಿಸುತ್ತೇನೆ. ಸ್ವಾಮಿಯವರೇ, ಅಮೆರಿಕದ ದಡ ಬಂತು. ಸರಿ ಸ್ವಾಮೀಜಿ, ನಾನಿನ್ನು ಬರುತ್ತೇನೆ. ಶುಭವಾಗಲಿ, ನಿಮ್ಮಿಂದ ನಮ್ಮ ದೇಶದ ಏಳಿಗೆಯಾಗಲಿ. ಸ್ವಾಮಿಯವರೇ, ನಿಮ್ಮ ಮಾತುಗಳು ತುಂಬಾ ಚೆನ್ನಾಗಿದೆ. ಆದರೆ ಇದನ್ನು ಭಾರತದಲ್ಲಿ ಕಾರ್ಯಕರ್ತಗೊಳಿಸಿದರೆ ನಮ್ಮಂಥವರಿಗೆ ಉದ್ಯೋಗ ಸಿಗುವಂತಾಗುತ್ತದೆ. ಧನ್ಯವಾದಗಳು.